Hello, dear students. I am your sir, Kattimani, working for the Classic Case and I Study Circle, Dharwad. ಸ್ನೇಹಿತರೆ, ಇವತ್ತು ಗ್ರಾಮರಿನ ಒಂದು ಇಂಪಾರ್ಟೆಂಟ್ ಭಾಗ ಯಾವುದಪ್ಪ ಅಂತಂದರೆ ಪ್ರಿಪೋಸಿಷನ್ಸ್ ಅಂತ ಇರುತ್ತೆ. ಪ್ರಿಪೋಸಿಷನ್ಸ್ ಚಾಪ್ಟರ್ ಮೇಲೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಇದ್ದೇ ಇರ್ತವೆ. ಸ್ನೇಹಿತರೆ, ಪ್ರಿಪೋಸಿಷನ್ಸ್ ಅಂದರೆ ಏನು, ಇವುಗಳಲ್ಲಿ ಯಾವ್ಯಾವ ಪ್ರಕಾರಗಳಿವೆ, ಪ್ರಿಪೋಸಿಷನ್ಸ್ ಕರೆಕ್ಟಾಗಿ ನಮಗೆ ಅರ್ಥ ಆಗಬೇಕಂತಂದರೆ ಯಾವ ನಿಯಮಗಳನ್ನು ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ, ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಇದರಲ್ಲಿ ಗೊಂದಲ ಉಂಟಾಗುವ ಸಂದರ್ಭಗಳು ಯಾವ್ಯಾವಿವೆ, ಇವುಗಳನ್ನು ನಾವು ಕೂತ್ಕೊಂಡು ಚರ್ಚಿಸಬೇಕಾಗಿದೆ. ಸ್ನೇಹಿತರೆ, ವಾಟ್ ಈಸ್ ದ ಪ್ರಿಪೋಸಿಷನ್ ಮೈ ಡಿಯರ್ ಫ್ರೆಂಡ್ಸ್? ಇಂಗ್ಲೀಷಲ್ಲಿ ಪ್ರಿಪೋಸಿಷನ್ ಈಸ್ ಅ ವರ್ಡ್ ದಟ್ ಅಕರ್ಸ್ ಬಿಫೋರ್ ಎ ನೌನ್ ಆರ್ ಎ ಪ್ರೊನೌನ್ ಟು ಶೋ ಇಟ್ಸ್ ರಿಲೇಶನ್ಶಿಪ್ ವಿತ್ ಸಮ್ ಅದರ್ ವರ್ಡ್ಸ್ ಇನ್ ದ ಸೆಂಟೆನ್ಸ್. ಡಿಯರ್ ಸ್ಟೂಡೆಂಟ್ಸ್, ವಾಕ್ಯದಲ್ಲಿ ಕರ್ತೃಪದ, ಕ್ರಿಯಾಪದ, ಕರ್ಮಪದ ಈ ಸೀಕ್ವೆನ್ಸಲ್ಲಿ ಬರುತ್ತೆ. ಒಪ್ತೀರಾ? ಪ್ರಿಪೋಸಿಷನ್ಸ್ ಕೆಲಸ ಏನು ಅಂತಂದರೆ ವಾಕ್ಯದಲ್ಲಿ ನಾಮಪದ, ಸರ್ವನಾಮ ಪದಗಳು ಹಾಗೂ ಇನ್ನಿತರ ಪದಗಳ ಜೊತೆಗೆ ಹೊಂದಿರುವ ಸಂಬಂಧವನ್ನು ಸೂಚಿಸಲು ನಾವು ಉಪಸರ್ಗಗಳನ್ನು ಉಪಯೋಗಿಸುತ್ತೇವೆ. ದಟ್ ಈಸ್ ದ ರೈಟ್ ಡೆಫಿನೇಷನ್ ಫಾರ್ ಎ ಪ್ರಿಪೋಸಿಷನ್. ಸಿಂಪಲಾಗಿ ಹೇಳೋದಿದ್ದರೆ ಇಟ್ ಈಸ್ ಅ ರಿಲೇಶನ್ಶಿಪ್ ಶೋಯಿಂಗ್ ವರ್ಡ್. ಸಂಬಂಧ ಸೂಚಕಗಳು ಅಂತಲೂ ಕರೀತಾರೆ ಸರಳವಾಗಿ. ಸ್ನೇಹಿತರೆ, ಇದರಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ. ಉದಾಹರಣೆಗೆ ಇಲ್ನೋಡಿ, ದೇ ಆರ್ ಯೂಸ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್. ಇಲ್ನೋಡಿ, ಒಂದು ಸಿಂಪಲ್ ಪ್ರಿಪೋಸಿಷನ್ಸ್ ಅಂತ ಬರ್ತವೆ, ದೋಸ್ ವಿಚ್ ಆರ್ ಕಾಮನ್ಲಿ ಯೂಸ್ಡ್. ಈವನ್ ಇಫ್ ದೇ ಆರ್ ಕಾಮನ್ಲಿ ಯೂಸ್ಡ್ ಬಟ್ ನಾವು ವೆನ್ ವಿ ಆರ್ ಸ್ಪೀಕಿಂಗ್ ಯುನೋ ವಿ ಡೋಂಟ್ ಕಾನ್ಸಂಟ್ರೇಟ್ ಆನ್ ದೆಮ್. ಸ್ಪೋಕನ್ ಇಂಗ್ಲೀಷಲ್ಲಿ ಯೂಸ್ ಆಗೋ ಪ್ರಿಪೋಸಿಷನ್ಸ್ ದೋಸ್ ಆರ್ ವೆರಿ ಕಾಮನ್, ಬಟ್ ಇನ್ ಯುವರ್ ಎಕ್ಸಾಮ್ ಮೈ ಡಿಯರ್ ಫ್ರೆಂಡ್ಸ್ ರಿಮೆಂಬರ್, ಅವರು ಪ್ರಿಪೋಸಿಷನ್ಸ್ ಬಗ್ಗೆ ಎರರ್ ಡಿಟೆಕ್ಷನ್ಸ್ ಬರ್ತವೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಬರ್ತವೆ, ಸೆಂಟೆನ್ಸ್ ಕರೆಕ್ಷನ್ ಅಂತ ಬರುತ್ತೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮಾಡಿ ಅಂತ ಕೇಳ್ತಾನೆ, ಅಲ್ಲಿ ಇವುಗಳ ಬಗ್ಗೆ ಡೆಫಿನೆಟ್ ಕ್ವಶನ್ಸ್ ಬರ್ತವೆ. ಸಿಂಪಲ್ ಪ್ರಿಪೋಸಿಷನ್ಸ್ ಏನು, ಅವುಗಳು ಯಾವ್ಯಾವಿದೆ, ಅವುಗಳಲ್ಲಿ ಸಾಮಾನ್ಯವಾಗಿ ನಾವು ಮಿಸ್ಟೇಕ್ಸ್ ಮಾಡೋದು ಎಲ್ಲಿ, ಅವುಗಳನ್ನು ಕರೆಕ್ಷನ್ ಮಾಡೋದಕ್ಕೆ ಯಾವ ನಿಯಮಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ವಿ ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್. ಸಿಂಪಲ್ ಪ್ರಿಪೋಸಿಷನ್ಸ್, ಕಂಪೌಂಡ್ ಪ್ರಿಪೋಸಿಷನ್ಸ್, ಐ ವಿಲ್ ಟೆಲ್ ಯು ವಾಟ್ ಈಸ್ ಕಂಪೌಂಡ್. ದೆನ್ ಫ್ರೇಸಲ್ ಪ್ರಿಪೋಸಿಷನ್ಸ್, ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅವುಗಳು ಯಾವ ರೀತಿ ಅಲ್ಲಿ ಕಂಡುಬರ್ತಾವೋ, ಯಾವ ರೀತಿ ಕಾಣಿಸ್ಕೋತಾವೋ ಅದೇ ತರಹದ ಅರ್ಥ ಹೊಂದಿರೋದಿಲ್ಲ. ದೇರ್ಫೋರ್ ದೇ ಆರ್ ಕಾಲ್ಡ್ ಅಸ್ ಫ್ರೇಸಲ್ ಪ್ರಿಪೋಸಿಷನ್ಸ್. ದೇ ಆರ್ ಗೋಯಿಂಗ್ ಟು ಅಪಿಯರ್ ಇನ್ ದ ಎಕ್ಸಾಮ್ ಆ್ಯಂಡ್ ದೇ ಆರ್ ದ ಮೋಸ್ಟ್ ಕನ್ಫ್ಯೂಸಿಂಗ್ ಒನ್ಸ್. ಅದೇ ಥರ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಅಂತ ಬರ್ತವೆ, ಅವುಗಳು ಏನೇನು ಅದನ್ನು ನೋಡೋಣ. ಜೊತೆಗೆ ವರ್ಬಲ್ ಪ್ರಿಪೋಸಿಷನ್ಸ್ ಅಂದ್ಕೊಟ್ಟಿರ್ತಾರೆ, ಅವುಗಳು ಯಾವುದು ಸ್ವಲ್ಪ ಲೆಟ್ ಅಸ್ ಸಿ. ಮೈ ಡಿಯರ್ ಫ್ರೆಂಡ್ಸ್, ಮೊದಲಿಗೆ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಯೂಸ್ ಆಫ್ ಸಿಂಪಲ್ ಪ್ರಿಪೋಸಿಷನ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸಿಂಪಲ್ ಪ್ರಿಪೋಸಿಷನ್? ಇಲ್ನೋಡಿ, ದ ಕಾಮನ್ಲಿ ಯೂಸ್ಡ್ ಪ್ರಿಪೋಸಿಷನ್ಸ್
such as in, on antide, at, by, for, since, under, below, to, after, before, over, with, for, up, down, past, from, etc. These are commonly used prepositions. I agree. Even if they are commonly used, every preposition has got a rule. Common use aagtave optine in andre ell use martirappa adikke enadru onde kade use agutta innu athwa bere bere kade use aagtade annodar bagge naavu tilkobeku iga udaharane aa in anno preposition snehitare ondu 9 different rules anna hondide yes kade use aagutado 9 different situations. Yav yavdu avugalanna detail agi naavu kutkon discuss maadbeku. Yavudadare ondu dodda sthalada bagge heluva sandarbha bantu alli you are using in. Chikka sthala hagu dodda sthala eradu use maadidda chikka sthalakke at dodda sthalada bagge helodakke in. Dress codes gala bagge kotta vakyadalli ulupu gala bagge kotta vakyagalalli you are using in. In time antide ondu innondu on time an barutte ivu eradru naduve iruva sam vyathyasa enu in time ಅಲ್ಲಿ ಯೂಸ್ ಮಾಡ್ತೀರಾ ಇನ್ ಟೈಮ್ ಅರ್ಥ ಏನು ಆನ್ ಟೈಮ್ ಅದೇನು ಅರ್ಥ ಕೊಡುತ್ತೆ ಪ್ರತಿಯೊಂದು ದಿನದ ಭಾಗಗಳ ಬಗ್ಗೆ ಹೇಳೋದಕ್ಕೆ ಕೆಲವೊಂದು ಭಾಗಗಳು ಇನ್ ತಗೋತವೆ ಕೆಲವೊಂದು ದಿನದ ಭಾಗಗಳಿಗೆ ಯು ಆರ್ ನಾಟ್ ಯೂಸಿಂಗ್ ಇನ್ ಯು ಆರ್ ಯೂಸಿಂಗ್ ಅಟ್ ಆ ಭಾಗಗಳು ಯಾವು ಸ್ಪೋಕನ್ ಇಂಗ್ಲೀಷಲ್ಲಿ ಎಲ್ಲ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಜನ ದೆ ಡೋಂಟ್ ಡಿಫ್ರೆನ್ಷಿಯೇಟ್ ಬಟ್ ಯು ಆರ್ ಗೋಯಿಂಗ್ ಟು ಅಟೆಂಡ್ ದ ಎಕ್ಸಾಮ್ ಇಫ್ ಯು ನೋ ದ ರೂಲ್ಸ್ ಪ್ರಾಪರ್ಲಿ ದೆನ್ ಓನ್ಲಿ ಯು ಕ್ಯಾನ್ ಟಾರ್ಗೆಟ್ ದ ಕರೆಕ್ಟ್ ಆನ್ಸರ್ ಮೈ ಡಿಯರ್ ಫ್ರೆಂಡ್ಸ್ ರೂಲ್ಸ್ ಇದ್ದಾವೆ ಯು ಹ್ಯಾವ್ ಟು ಲರ್ನ್ ಸೀಸನ್ಸ್ಗಳ ಬಗ್ಗೆ ಹೇಳೋದಕ್ಕೆ ಯು ಆರ್ ಯೂಸಿಂಗ್ ದ್ಯಾಟ್ ಇನ್ ದ ಎಂಡ್ ಅಂತ ಕೇಳಿದ್ದೀರ ಆಟ್ ದ ಎಂಡು ಯೂಸ್ ಆಗುತ್ತೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ ದ ಎಂಡ್ ಆಟ್ ದ ಎಂಡ್ ಅದರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ ನಮಗೆ ಇನ್ ದ ಎಂಡ್ ಕರೆಕ್ಟ್ ಅನಿಸ್ತಾ ಇರುತ್ತೆ ಬಟ್ ಅಲ್ಲಿ ಎಕ್ಸಾಮಿನರ್ ಆಟ್ ದ ಎಂಡ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆ ವ್ಯತ್ಯಾಸ ತಿಳ್ಕೊಂಡಾಗ ತಾನೆ ಯು ವಿಲ್ ಬಿ ಏಬಲ್ ಟು ಡೂ ದ್ಯಾಟ್ ಓಕೆ ಕಲರ್ಸ್ ಆಗಿರ್ಬೋದು ಸೈಜಸ್ ಆಗಿರ್ಬೋದು ಶೇಪ್ಸ್ ಬಗ್ಗೆ ಹೇಳೋದಕ್ಕೆ ಯು ಆರ್ ಯೂಸಿಂಗ್ ಇನ್ ಡೋಂಟ್ ಯು ಯು ಹ್ಯಾವ್ ಗಾಟ್ ಅ ವೆರೈಟಿ ಆಫ್ ಯೂಸ್ ಕೆಲವೊಂದ್ಸರಿ ವಾಕ್ಯಗಳಲ್ಲಿ ಅದೃಶ್ಯ ವಾಚಕಗಳನ್ನು ಯೂಸ್ ಮಾಡಿರ್ತಾರೆ ಕೆಲವೊಂದ್ಸರಿ ಫೀಲಿಂಗ್ಸ್ ಬಗ್ಗೆ ಕೊಟ್ಟಿರ್ತಾನೆ ಎಮೋಷನ್ಸ್ ಬಗ್ಗೆ ಕೊಟ್ಟಿರ್ತಾನೆ ಆಬ್ಸ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಬಗ್ಗೆ ಕೊಟ್ಟಿರ್ತಾನೆ ಅಲ್ಲಿ ಯು ಹ್ಯಾವ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಪ್ರಿಪೋಸಿಷನ್ ಇನ್ ಮೈ ಡಿಯರ್ ಫ್ರೆಂಡ್ಸ್ ದೇರ್ ಆರ್ ಡಿಫ್ರೆಂಟ್ ರೂಲ್ಸ್ ಫಾರ್ ದ್ಯಾಟ್ ಇವೆಲ್ಲ ನಿಯಮಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯು ನೀಡ್ ಟು ಹ್ಯಾವ್ ಅ ಡಿಟೇಲ್ಡ್ ಡಿಸ್ಕಷನ್ ಅಬೌಟ್ ದ್ಯಾಟ್ ದ್ಯಾಟ್ ಈಸ್ ಪಾಸಿಬಲ್ ಆಫ್ ಕೋರ್ಸ್ when we sit together and discuss those in the offline classes allivarige let us have a brief introduction about that okay friends every preposition
is special. Every preposition is used under certain rules and regulations. We have to learn the rules, we have to learn the situations, we have to understand the circumstance, then use the correct one. Okay, ade thara on tumba kade use agutte on. On in the use yavdu hege, we have to debate on that, we have to discuss on that. Illi ide yatke, we should not compromise directly, we have to go to the depth of that, we have to understand. Naavu adara depthige hogi sariyagi tilkobeku, ee niyamada prakara ee preposition correct agutte. ಆ ನಿಯಮಗಳು ಯಾವ್ಯಾವಿವೆ ನೋಡುವ. ಅದೇ ಥರ ಬೈ ಅಂಥೇಳಿ ನೀವು ಸಾಮಾನ್ಯವಾಗಿ ಕೇಳ್ತೀರ, ಅದಕ್ಕೂ 8-9-10 ನಿಯಮಗಳಿವೆ. ಆ ನಿಯಮಗಳು ಯಾವ್ಯಾವು ಕ್ಲೀನಾಗಿ ನಾವು ಡಿಸ್ಕಸ್ ಮಾಡಬೇಕು. ಆನ್ ದ ಬೇಸಸ್ ಆಫ್ ದ್ಯಾಟ್ ರೂಲ್ಸ್ ವಿ ಹ್ಯಾವ್ ಟು ರೈಟ್ ದ ಸೆಂಟೆನ್ಸಸ್. ರೂಲ್ಸು ಕಲಿಬೇಕು, ಸೆಂಟೆನ್ಸಸ್ಸು ಬರೀಬೇಕು, ಹಾಗೆ ಪರೀಕ್ಷೆಗಳಲ್ಲಿ ಅವುಗಳ ಬಗ್ಗೆ ಯಾವ ಥರ ಕ್ವಶನ್ಸ್ ಬಂದಿದ್ದಾವೆ ನಾವು ಕ್ಲೀನಾಗಿ ಅದನ್ನು ಫಾಲೋ ಮಾಡ್ತಾ ಹೋದಾಗ ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಲೆವೆಲ್ ಏನಾಗಿದೆ ಇದೆ ನೋಡಿ, ಅದು ರೈಸ್ ಆಗ್ತಾ ಹೋಗುತ್ತೆ ಸ್ಲೋಲಿ. ಇಟ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಲರ್ನಿಂಗ್ ಫ್ರೆಂಡ್ಸ್. ನೋಡಿ, ಕನ್ಫ್ಯೂಸ್ ಆಗೋದು ಸಿನ್ಸ್ ಫಾರ್ ಇವೆರಡು ಕನ್ಫ್ಯೂಸ್ ಆಗ್ತವೆ. ಸ್ಪಾಟಿಂಗ್ ದ ಎರರ್ಸ್, ಐಡೆಂಟಿಫೈಯಿಂಗ್ ಎರರ್ಸ್ ಅಲ್ಲಿ ಕೇಳ್ತಾರೆ. ಸಿನ್ಸ್ ಯೂಸ್ ಮಾಡುವ ಸಂದರ್ಭ ಯಾವುದು, ಫಾರ್ ಯಾವಾಗ ಯೂಸ್ ಮಾಡ್ತೀರಾ, ಫ್ರಾಮ್ ಎಲ್ಲಿ ಯೂಸ್ ಮಾಡ್ತೀರಾ, ಅಂಡರ್ ಅಂದ್ರೇನು, ಬಿಲೋ ಅಂದ್ರೇನು, ಅಂಡರಿಗೂ ಬಿಲೋಗೂ ವ್ಯತ್ಯಾಸ ಏನಿದೆ. ನಮಗೆ ವೆನ್ ವಿ ಆರ್ ಸ್ಪೀಕಿಂಗ್ ಯುನೋ ಓಕೆ ಎವ್ರಿಥಿಂಗ್ ಇಸ್ ದ ಸೇಮ್ ಅನಿಸುತ್ತೆ. ನೋ, ದಟ್ ಈಸ್ ರಾಂಗ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರೂಲ್ಸ್ ಆ್ಯಂಡ್ ಆನ್ಸರ್ ದ್ಯಾಟ್. ಓಕೆ, ಆಫ್ಟರ್ ಇಟ್ ಈಸ್ ಅ ಪ್ರಿಪೊಸಿಷನ್. ಹೌ ಇಸ್ ಇಟ್ ಯೂಸ್ಡ್ ಆಸ್ ಅ ಪ್ರಿಪೊಸಿಷನ್? ಟು ಅಂದ್ರೇನು, ಬರೀ ಡೈರೆಕ್ಷನ್ಗೆ ಅಷ್ಟೇ ಅಲ್ಲ, ಅದಕ್ಕೂ ತುಂಬ ರೂಲ್ಸ್ ಇವೆ. ಆ ರೂಲ್ಸ್ ಯಾವ್ಯಾವು? ಓಕೆ, ವಿತ್, ಓವರ್, ಅಪ್, ಡೌನ್, ಪಾಸ್ಟ್, PAST, what does it mean? How is it used in the form of a preposition? My dear friends, tumbaive. Even let us have a discussion about that in the later classes. Okay, ade thara compound prepositions an bartave. Compound means double word prepositions. Okay, you are going to, they are generally formed by prefixing. Prefixing are jodisodukke a, b, in, out, up, ivugalanna jodisidaga baruva padagalu nodi, through, along, a and long, along, a and cross, across. Similarly b plus yon, beyond, in plus that word side, these are called as compound prepositions. What are their uses? These are used in a variety of ways. A variety of ways yavive entadu annodana, we shall discuss them in our next classes. We shall have a detailed discussions about all these prepositions together. Friends, I shall be in touch with you. You please press the like button of our classes, of this particular channel, and stay with us, be in contact with us to have a future discussion about all these particular grammatical topics. Allivarige, stay at home, be safe, take care about yourselves. When, until we meet in the offline classes, my dear friends, in our online classes also, I shall
come very soon. I shall join you to have a detailed discussion about that. Till then, take care, students. God bless you.